बड़वर हसिवन्नु नीगिसुव निट्टिनल्लि जनसामान्यर हितदृष्टियिंद हसिदवरिगे अन्न कार्यक्रमदडि एबिडि ग्रूप्स्न संस्थापक अध्यक्ष हागू शिड्लघट्ट विधानसभा क्षेत्रद कांग्रेस मुखंडरद राजीगौड अवरिंद उचित दिनसि किट् वितरणे माडलायितु। तालूकिन सादली होबळिय एस देवगनहळ्ळि ग्राम पंचायति व्याप्तिय ग्रामगळाद एस देवगनहळ्ळि एस गुंडलहळ्ळि सोणगनहळ्ळि एर्रनागनहळ्ळि वरदगनहळ्ळि निलुवरातहळ्ळि ग्रामगळल्लि प्रति मने मनेगू पक्षातीतवागि जात्यातीतवागि 2000 क्कू अधिक उचित दिनसि सामग्रिगळ किट् वितरणे माडलायितु। एस देवगनहळ्ळि ग्रामस्थरु कला तंडगळोंदिगे तेरेद वाहनदल्लि पुष्पमाले हाकि राजीवगौड मत्तु धर्मपत्नी सहना राजीवगौड अवरन्न अद्धूरियागि स्वागत कोरि बरमाडिकोंडरु। क्रेन मूलक बृहत् गात्रद सेबिन हार हाकिद ग्रामस्थरु शिड्लघट्ट विधानसभा क्षेत्रदल्लि कोविड संकष्टद अवधियल्लि क्षेत्रद बडवर हसिवु नीगलु बडवर नेरविगे बंदिरुव राजीवगौडरु निरंतरवागि समाज सेवे माडुव निट्टिनल्लि जनसेवकरागि मुंदुवरियुत्तिद्दारे। 1 लक्ष दिनसि किट् वितरिसुव गुरि होंदिद्दु तालूकिनल्लि 28 ग्राम पंचायतिगळ पैकि ईगागले 16 ग्राम पंचायति व्याप्तिय हळ्ळिगळल्लि 60,000 क्कू अधिक दिनसि किट्गळु वितरिसिद्दारे। मुंदिन चुनावणेगे ಏನಿ ಭಾಗದಲ್ಲಿ ನಮ್ಮ ಕಡೆಯಿಂದ ಏನು ಇವಾಗ ಹೇಳ್ತಿದ್ರು ನಮ್ಮ ಯುವಕರೆಲ್ಲ ಇಲ್ಲ ನಿಂತು ಇಲ್ಲೆಲ್ಲ ನೀವು ನಿಲ್ಬೇಕು ಮಾಡಬೇಕು ಅಂತ ಖಂಡಿತ ನೀವುಗಳೆಲ್ಲರೂ ಸಹಕರಿಸಿದ್ರೆ ಖಂಡಿತ ಅದು ಕೂಡ ಆಗುತ್ತೆ। ಏನೇ ಆಗಲಿ ನಮ್ಮ ಉಸುರ ತಂಕ ಶಿಡ್ಲಘಟ್ಟ ಕ್ಷೇತ್ರ ನಾವು ಎಲ್ಲೂ ಬಿಟ್ಟಂತ ಆಚೆ ಹೋಗಲ್ಲ। ನಮ್ಮ ಕಾಲಕ್ಕೆ ಏನು ಮಾಡಬಹುದು ನಮ್ಮ ಕೈ ಶಕ್ತಿ ಮೀರಿ ಏನು ಮಾಡಬಹುದು ಅಷ್ಟು ಕೆಲಸಗಳು ನಾವು ಮಾಡಿ ತೋರಿಸ್ತೀವಿ। ಈಗ ಉದಾಹರಣೆ ಹೇಳ್ತಿದ್ದೀನಿ करोना कष्ट काल लाकडौन सदर्भ किट को कष्ट कुटुंब सहाय अंत बंदी आट को सदर्भ निजवाद कष्ट ऐन विधानसभा क्षेत्र ऐन पर्स्थितल अंत अली जनता कूड़ा इन हेल्त अंत पाड़ेपोन चेयलाम चेस्ट मंजन का मेमंत उठा मेमंत जो उठा चेयप मंजन का अंत इलोर दौडोर इवरू हेल्त पाप अल निजवाली भागल हल्के होते सर दारी व्यवस्था कुड़क नहीं व्यवस्था तुम्बे तुम्बा कष्टल है विधानसभा क्षेत्र ऐन अंद्रे बहला हिंदे बंगलूरी तुम्बे दूर इला शिड्लघट्ट विधानसभा क्षेत्र हेद आगे विधानसभा क्षेत्र खंडित विधानसभा क्षेत्र ऐन शिड्लघट्ट तालूकनद्यंत जन ऐन कष्ट अनुभवस्तार अद्ने नम कई शक्ति मीरी विधानसभा क्षेत्र मादरी विधानसभा क्षेत्र माँ तोर्से तोर्ती अदेलाम आशीर्वाद बेो इवेल आशीर्वाद कीरा अंबी ऐन यारे आगे नमेंगे निम्गेन कष्टो इंतवे केस यारो बंद्रू नम कू अब राजीव गौड़ यह पंचायत सुनो अदू इण अच्छे यारू मा मनसु बरु ಜನಸಾಮಾನ್ಯರಲ್ಲಿ ಬೆರೆತು ಅತ್ಯಂತ ಸರಳತೆಯಿಂದ ಜನರೊಂದಿಗೆ ಬೆರೆಯುವ ಜನಸೇವಕ ಶಿಡ್ಲಘಟ್ಟದ ಕೊಡಗೈ ಮಹಾದಾನಿ ರಾಜೀವಗೌಡ ಅನೇಕ ಜನರಪರ ಕಾರ್ಯಕ್ರಮಗಳು ರೂಪಿಸಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಉನ್ನತ ವ್ಯಾಸಂಗ ಮಾಡುತ್ತಿರುವ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿ ಮಾಡುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ರಾಜೀವಗೌಡರ ಕಾರ್ಯ ಶ್ಲಾಘನೀಯ। ಎಬಿಡಿ ಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ ಯಾರಪ್ಪ ಇವರು ಸುಮ್ಮನೆ ಬಂದ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ತಮ್ಮೆಲ್ಲರಿಗೂ ಮೂಡಿರಬಹುದು। ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ತೆಲುಗು ಅಷ್ಟು ಚೆನ್ನಾಗಿ ನನಗೆ ಮಾತಾಡೋದಕ್ಕೆ ಬರೋಲ್ಲ। ಏನಿದು ಎಬಿಡಿ ಸಂಸ್ಥೆ ಏನಕ್ಕೆ ಇವರೆಲ್ಲ ಹೀಗ್ ಮಾಡ್ತಾ ಇದ್ದಾರೆ ಎಬಿಡಿ ಸಂಸ್ಥೆ ಅನ್ನೋದನ್ನ ಸ್ಥಾಪನೆ ಮಾಡಿದಂತವರು ರಾಜೀವ್ ಗೌಡ್ರು ಜನಸೇವೆ ಅಥವಾ ಒಬ್ಬರು ಸೇವೆ ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಬೆಳೆದಿರುವಂತ ಯುವಕ ಕಷ್ಟದ ಅರಿವಿರುವಂತ ಒಬ್ಬ ನಾಯಕ ಕಷ್ಟ ಅಂದ್ರೆ ಏನು ಜೀವನ ಅಂದ್ರೆ ಏನು ಅಂತ ಅತಿ ಚಿಕ್ಕ ವಯಸ್ಸಲ್ಲೇ ತಿಳಿದಿರುವಂತ ಈ ನಾಯಕ ರಾಜೀವ್ ಗೌಡ್ರು ಅವರು ಪ್ರಾರಂಭಿಸಿದಂತ ಸಂಸ್ಥೆನೇ ಎಬಿಡಿ ಸಂಸ್ಥೆ। ಅವರು
ಜನನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಸೇವಕ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ತರ ನಿಸ್ವಾರ್ಥವಾದ ಮನೋಭಾವ ಇರಬೇಕು. ಏನಿ ನಿಸ್ವಾರ್ಥ ಮನೋಭಾವ ಅಂದ್ರೆ ತನಗೆ ತಾನೇ ಎಲ್ಲ ಮಾಡ್ಕೊಳ್ಬೇಕು ಅನ್ನೋ ಇದಿಲ್ಲ, ತನ್ನ ಜೊತೆಯಲ್ಲಿ ಹಲವಾರು ಜನನ ಬೆಳೆಸಬೇಕು, ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ಮನಸ್ಥಿತಿ ಇರುವಂತವ್ರು ನಮ್ಮ ರಾಜೀವ್ ಗೌಡ್ರು. ಅದೇ ನಿಟ್ಟಿನಲ್ಲಿ ಅವರು ಶುರು ಮಾಡಿರುವಂಥದ್ದು ಈ ABD ಟ್ರಸ್ಟ್. ಈ ಸಂಸ್ಥೆ ನಾಲ್ಕು ತರವಾದ ದಾನಗಳನ್ನು ಅತಿ ಹೆಚ್ಚಾಗಿ ನಂಬಿದೆ. ಪ್ರಮುಖವಾಗಿ ಅನ್ನದಾನ, ಅದರಲ್ಲಿ ನಾವು ಹಸಿದವರಿಗೆ ಅನ್ನ ಅಂತ ಕೊಡ್ತಾ ಇದ್ದೀವಿ. ಆರೋಗ್ಯ ದಾನದ ಅಡಿಯಲ್ಲಿ ನಾವು ಅನೇಕ ಆರೋಗ್ಯ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದೀವಿ. ಹಾಗೂ ಉಚಿತವಾಗಿ ಔಷಧಿಗಳು ಯಾರಿಗಾದರೂ ತುಂಬ ಕಷ್ಟ ಇದ್ದಂಥವ್ರಿಗೆ ಔಷಧಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು 10 ಆಂಬ್ಯುಲೆನ್ಸ್ಗಳನ್ನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಾರ್ಪಣೆ ಮಾಡಿದ್ದೀವಿ. ಏನಕ್ಕೆ ಆಂಬ್ಯುಲೆನ್ಸ್ಗಳು, ಯಾವ ಟೈಮಲ್ಲಿ ಯಾರಿಗೆ ಏನು ತುರ್ತಾಗಿ ಬೇಕಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಮನೇಲಿ ಏನೋ ಒಂದು ಹೆರಿಗೆ ಸಮಸ್ಯೆ ಇರುತ್ತೆ, ಎಲ್ಲೋ ಚಿಂತಾಮಣಿಗೆ ಕರ್ಕೊಂಡು ಹೋಗ್ಬೇಕು ಅಥವಾ ಇನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕು, ಆಗ ನಮ್ಮ ಸಂಸ್ಥೆ ಕೊಡುವಂಥ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಯಾವುದೇ ತರವಾದ ಶುಲ್ಕ ಅವ್ರು ತಗೊಳಲ್ಲ ನಿಮ್ಮಿಂದ. ನೀವು ಹೇಳಿರುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉದ್ಯೋಗ ಗಾರ್ಮೆಂಟ್ ಇರ್ಬೋದು ಅಥವಾ ಇನ್ನೊಂದು ಫ್ಯಾಕ್ಟ್ರಿ ಇರ್ಬೋದು ತರಬೇಕು. ಇದೆಲ್ಲ ಯಾವಾಗ ಸಾಧ್ಯ? ನಿಮ್ಮೆಲ್ಲರ ಪ್ರೀತಿ ಗಳಿಸಿದಾಗ ಮಾತ್ರ ನಾನು ಸಾಧ್ಯ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಇದ್ದೀವಿ, ನೀವು ನಮಗೆ ಸಾಥ್ ಕೊಡ್ತೀರಾ ಅಂತಂದರೆ ಖಂಡಿತವಾಗಿ ಉದ್ಯೋಗ ಅಭಿಯಾನ ಯಶಸ್ವಿಗೊಳಿಸೇಗೊಳಿಸ್ತೀವಿ. ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಇದ್ರೆ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಮಗೆ ಸಾಕು. ತಾಯಿ ಋಣನ, ಈ ಭೂಮಿ ತಾಯಿ ಋಣನ ತೀರಿಸುವಂತ ಅವಕಾಶ ನೀವುಗಳು ಮಾಡಿಕೊಡ್ಬೇಕು ನಮ್ಗೆ ಈ ಸಲ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಂತಾ ಇದ್ದೀನಮ್ಮ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಭರವಸೆ, ಕೊನೆ ಉಸಿರು ಇರುವವರೆಗೂ ಜೀವನ ಪೂರ್ತಿ ಜನರ ಸೇವೆ ಮಾಡುತ್ತೇನೆ ಎಂದರು. ಕೊಟ್ಟಿರುವ ಮಾತಿನಂತೆ ಕ್ಷೇತ್ರದ ಜನರಿಗೆ ಸಹಾಯ ಹಸ್ತ ಚಾಚುತ್ತಾ ಜನಸೇವೆ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಮುಂಚೂಣಿಯಲ್ಲಿರುವ ರಾಜೀವ್ ಗೌಡರಿಗೆ ಕ್ಷೇತ್ರದಲ್ಲಿ ದಿನೇ ದಿನೇ ಜನ ಬೆಂಬಲ ಜೋರಾಗಿದೆ. ಇದೇ ವೇಳೆ ಅಂಗವಿಕಲರಿಗೆ ವೇದಿಕೆಯಲ್ಲಿ ಸಹಾಯಧನ ವಿತರಣೆ ಮಾಡಿದರು. ಇತ್ತೀಚೆಗೆ ಹೃದಯಾಘಾತದಿಂದ ತಂದೆಯನ್ನ ಕಳೆದುಕೊಂಡಿರುವ ಕುಟುಂಬಕ್ಕೆ ಅಂತ್ಯ ಸಂಸ್ಕಾರ ನೆರವೇರಿಸಲು 10,000 ಆರ್ಥಿಕ ನೆರವು ನೀಡಿದರು. ಕೊಟ್ಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.